Hi guys, welcome back to my channel Surabhi Vlogs. Last video dal nan train journey akide. Ivattu naavu Chitradurga kote nodok hogta idivi. First naavu tindi tinak hogta idivi. Banni hogana. Navella tindi madak kutidivi. Navella tindi mugisi tea order madidvi. Tea nodre tumba doddu glass alli kotidru. Illi nodi glass kaige siktila. Oh no. ನೆಕ್ಸ್ಟ್ ನಾವು ತಿಂಡಿ ಮಾಡ್ಕೊಂಡು ಚಿತ್ರದುರ್ಗ ಕೋಟೆ ನೋಡಕ್ಕೆ ಹೋದ್ವಿ. ಅಲ್ಲಿ ಟಿಕೆಟ್ ಬುಕ್ ಮಾಡ್ತಿದ್ದಾರೆ, ಆನ್ಲೈನಲ್ಲಿ ಬುಕ್ ಮಾಡ್ತಿದ್ದಾರೆ. ಟಿಕೆಟ್ ಎಲ್ಲ ಆನ್ಲೈನಲ್ಲಿ ಬುಕ್ ಆಗಿದೆ. ಬನ್ನಿ ಇವಾಗ ಕೋಟೆ ನೋಡಕ್ಕೆ ಹೋಗೋಣ. ಈಗ ನಾವೆಲ್ಲ ಒಳಗಡೆ ಎಂಟ್ರಿ ತಗೊಳ್ತಾ ಇದ್ದೀವಿ. ನಾವು ಒಳಗಡೆ ಹೋಗ್ತಿದ್ದಂಗೆ ಪಿಕಾಕ್ ಕಾಣಿಸ್ತು. ಅದು ತುಂಬಾ ದೂರ ಇತ್ತು, ಜೂಮ್ ಮಾಡಿ ಸ್ವಲ್ಪ ತೋರಿಸಿದ್ದೀನಿ ನೋಡಿ. ಈಗ ನಾವು ಸುತ್ತಾಡಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಇಷ್ಟು ಖುಷಿ ಖುಷಿಯಾಗಿ ಹೋಗ್ತಾ ಇದ್ದೀವಿ, ಬರ್ಬೇಕಾದ್ರೆ ನೋಡ್ಬೇಕು ಫುಲ್ ಸುಸ್ತಾಗಿರ್ತೀವಿ. ಯುದ್ಧದ ಸಮಯದಲ್ಲಿ ಕೋಟೆ ಬಾಗ್ಲಾಕ್ ಬಿಡ್ತಿದ್ರು. ಆ ಸಮಯದಲ್ಲಿ ಎಣ್ಣೆ ಶೇಖರಣೆ ಮಾಡ್ತಿದ್ದ ಕೊಳ ಇದು. ಬನ್ನಿ ತೋರಿಸ್ತೀನಿ ಎಣ್ಣೆ ಕೊಳ. ಇಲ್ಲೇ ಎಣ್ಣೆ ಶೇಖರಣೆ ಮಾಡ್ತಿದ್ದ ಕೊಳ. ಒಳಗಡೆ ಹೋಗ್ತಾ ಇದೀನಿ. ಇದು ಕಾವಲುಗಾರರ ಮನೆ ಅಂತೆ. ಬೈಕ್ ನನ್ನ ಹತ್ರ ಇದೆ. ಬನ್ನಿ ಬನ್ನಿ ನಮ್ಮ ಮನೆಗೆ ಬನ್ನಿ ಫಾಲೋ ಮಿ. ನೋಡಿ ನನ್ನ ತಂಗಿ ಸ್ಲಿಪ್ಪರ್ ಕಾಲ್ಗೆ ಹಾಕೊಳ್ಳೋ ಬಿಟ್ಟು ಕೈಯಲ್ಲಿ ಇಟ್ಕೊಂಡು ನಡೀತಾ ಇದ್ದಾಳೆ. ನಮ್ಮ ದೊಡ್ಡಮ್ಮನು ಸ್ಲಿಪ್ಪರ್ ಕೈಯಲ್ಲಿ ಇಟ್ಕೊಂಡು ಬರ್ತಿದ್ದಾರೆ. ಎಲ್ಲರೂ ಹೀಲ್ಸ್ ಹಾಕೊಂಡು ಹೋಗಿರೋದು, ಅದಕ್ಕೆ ಎಲ್ಲರೂ ಕಾಲು ನೋವು ಬಂದು ಕೈಯಲ್ಲಿ ಇಟ್ಕೊಂಡು ಬರ್ತಿದ್ದಾರೆ ಸ್ಲಿಪ್ಪರ್ಸ್ನೆಲ್ಲ. ಕಾವಲುಗಾರರು ಸುಸ್ತಾದಾಗ ರೆಸ್ಟ್ ತಗೊಳ್ಳೋ ಕೂರ್ತಿದ್ದ ಜಾಗ, ಆದ್ರೆ ನಮ್ ದೊಡ್ಡಪ್ಪ ಕೂತ್ಕೊಂಡಿದ್ದಾರೆ ಇವಾಗ. ಈ ಕಡೆ ನನ್ನ ತಂಗಿ ಕೂತ್ಕೊಂಡಿದ್ದಾಳೆ, ಇವರಿಬ್ರು ರೆಸ್ಟ್ ತಗೊಳ್ತಾ ಇದ್ದಾರೆ ಇಲ್ಲಿ. ಇದು ಪಾಳೆಗಾರರ ಮನೆ. ಇದೆಲ್ಲ ಮಣ್ಣಿಂದ ಕಟ್ಟಿರೋದು, ಎಲ್ಲ ಬಿದ್ದು ಇಷ್ಟೇ ಉಳಿದಿರೋದು ಇವಾಗ. ಇಲ್ಲಿ ಬನ್ನಿ ಒಳಗಡೆ ಹೋಗೋಣ. ಇವಾಗ ಎಲ್ಲರೂ ಒಳಗಡೆನೆ ಇದ್ದಾರೆ, ನಾನು ಹೋಗ್ತಿದ್ದೀನಿ. ಇಲ್ಲಿ ಚಿನ್ನದ ನಾಣ್ಯಗಳನ್ನು ಹೂತಿರ್ತಿದ್ದ ಜಾಗ.
ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ಅದ್ರ ಮೇಲೆ ಶಿವನ ಲಿಂಗ ಇಟ್ಟಿದ್ರು. ಆದರೆ ಇವಾಗ ಇಲ್ಲ ಅಲ್ಲಿ. ಅದ್ರ ಒಳಗಡೆ ಏನೇನೋ ಕಸ ಎಲ್ಲ ಹಾಕ್ಬಿಟ್ಟಿದ್ದಾರೆ, ತುಂಬ ಗಲೀಜಾಗಿದೆ. ಈಗ ನಾವು ಪಾಳೆಗಾರರ ಮನೆ ನೋಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ನಾನು ಸ್ಲೀಪರ್ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಅಲ್ಲಂತೂ ತುಂಬಾ ಬಿಸಿಲಿತ್ತು. ಈಗ ನಾವೆಲ್ಲ ಬೇಗ ಬೇಗ ಒಬ್ಬವನ ಕಿಂಡಿ ನೋಡಕ್ ಹೋಗ್ತಾ ಇದ್ದೀವಿ. ಎಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ, ಅದಕ್ಕೆ ನೋಡೋಕ್ಕೋಸ್ಕರನೇ ಇಷ್ಟೊತ್ತು ನಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಮಂಕಿ ನೋಡಿ, ಅದೇ ಜ್ಯೂಸ್ ಬಾಟಲ್ ಕ್ಯಾಪ್ ಓಪನ್ ಮಾಡಿ ಜ್ಯೂಸ್ ಕುಡಿತಾ ಇದೆ. ಎಷ್ಟು ಚೆನ್ನಾಗಿ ಕುಡಿತಾ ಇದೆ. ಇದು ಅಕ್ಕ ತಂಗಿ ಕೊಳ. ಇಲ್ಲಿ ಓಬವ್ವ ನೀರು ಹಿಡಿಯಕ್ ಬರ್ತಿದ್ದ ಜಾಗ. ತುಂಬಾ ಕೋಲ್ಡ್ ಆಗಿತ್ತು ನೀರು, ನಾವೆಲ್ಲ ಹೋಗಿ ನಿಂತ್ಕೊಂಡಿದೀವಿ. ಈಗ ನಾನು ಬಂದಿದ್ದೀನಿ. ಫೋಟೋಸ್ ಎಲ್ಲ ಹೊಡ್ಕೊಂಡು ನೆಕ್ಸ್ಟ್ ಮುಂದೆ ಹೋಗ್ತಿದೀವಿ. ಓಬವ್ವ ಇಲ್ಲಿ ನೀರು ತಗೊಳಕ್ ಬಂದಿದ್ದು. ಇವ್ಳು ನೋಡಿ, ಇವಳು ಹೆಂಗ ಆಡ್ತಾ ಇದ್ದಾಳೆ. ಓಬವ್ವನ ಕಿಂಡಿ ಮುಂದೆ ಇದೆ, ಬನ್ನಿ ಮುಂದೆ ಹೋಗೋಣ. ಮಮ್ಮಿ ನಾನು ನೀನು ಹೋಗೋಣ ಬನ್ನಿ. ಇವಾಗ ನಾನು ನನ್ನ ತಂಗಿಗೆ ಎದುರಿಸಕ್ಕೆ ಹೋಗ್ತಾ ಇದ್ದೀನಿ ಬಂಡೆ ಹಿಂದ್ಗಡೆ ಹೌಸ್ಕೊಳಕ್ಕೆ. ಇವಳು ಇವಾಗ ನಮ್ಮ ದೊಡ್ಡಮ್ಮಗೆ ಎದುರಿಸಕ್ಕೆ ಕೂತ್ಕೊಂಡಿದ್ದಾಳೆ. ತುಂಬಾ ದೊಡ್ಡ ದೊಡ್ಡದಾಗಿತ್ತು ಬಂಡೆಗಳೆಲ್ಲ. ಒಬ್ಬವನ ಕಿಂಡಿ, ಇವಾಗ ನಾವು ರೀಚ್ ಆಗಿದ್ದೀವಿ. ನಾವು ಆ ಕಡೆಯಿಂದ ಹೋಗಿ ಒಳಗಡೆಯಿಂದ ಬರ್ತೀವಿ. ಇವಾಗ ನೋಡ್ತಾ ಇರಿ, ಇಲ್ಲಿ ಒಬ್ಬವ ರೆಡಿ ಆಗ್ತಾ ಇದಾರೆ. ಒಂದಿಗೆ ಒಬ್ಬವ ರೆಡಿ ಆಗ್ತಾ ಇದಾರೆ. ಸ್ವಲ್ಪ ಸ್ಟಾರ್ಟ್ ಇದಾರೆ ಸೈನಿಕರು. ಇಲ್ಲಿ ಜೆಂಟ್ಸ್ ಒಬ್ಬವ, ಇಲ್ಲಿ ಲೇಡಿ ಒಬ್ಬವ ಇಲ್ಲ, ಇಲ್ಲಿ ಜೆಂಟ್ಸ್ ಒಬ್ಬವ. ಹೊಡೆದ್ ಬಿಸಾಕ್ತಾ ಇದಾರೆ. ಈಗ ಸರ್ ಕೊಡಿ ಸರ್, ಸರಿಯಾಗಿ ಇಲ್ಲಿ ನೋಡಿ, ಅವ ಅಂಕಲ್ ಅವರೇ ಹೊಡಿರಿ ಹೊಡಿರಿ ಅಂತ ಹೊಡ್ಸ್ಕೊಳ್ತಾ ಇದಾರೆ ನಮ್ಮ ಅಮ್ಮನ ಕೈಯಲ್ಲಿ. ಒಬ್ಬನ್ ಕಿಂಡಿ ಒಳಗಿಂದ ಅವಳಿಗೆ ಅವ್ರ ಅವ ಹೊಡಿತಾ ಇದ್ದಾಳೆ ನೋಡಿ. ಹೊಡದ್ಲು ಹೊಡದ್ಲು ಹೊಡ ಮಾಡನ್ ಒಬ್ಬ ಹೊಡ್ಕೊಂಡು ನಿಂತಿದ್ದಾಳೆ. ಬಂದ ಬಂದ ಬೀಳ್ತು ಒಂದು. ಇಲ್ಲಿ
ಬರ್ತಾ ಇದ್ದಾಳೆ. ಕಮಾನ್ ಸುರಭಿ, ಈಗಿದೆ ಅವಳಿಗೆ ಅವ್ರ ಅಮ್ಮ ಕಾಯ್ಕೊಂಡು ನಿಂತಿದ್ದಾಳೆ ಇಲ್ಲಿ ಹೊಡಿಯಕ್ಕೆ ಅಂತ. ಬಂದು ಅಯ್ಯೋ ನಗಾಸ್ಕೊಂಡ್ ಬರ್ತಾ ಇದ್ದಾಳೆ ಇವಳು. ಹಾ ಬೀಳ್ತು ಬೀಳ್ತು ಬೀಳ್ತು. ತಮ್ಮಗ ಸಿಕ್ಕಿ ಚಾನ್ಸ್ ಕೊಟ್ಲ. ಇಲ್ಲಿ ಒಬ್ಬವನ ಕಿಂಡಿ ಒಳಗಡೆ ನಮ್ ದೊಡಮ್ಮ ಸಿಗಾಕೊಂಡ್ಬಿಟ್ಟಿದ್ದಾರೆ, ಬರಕ್ಕೆ ಆಗ್ತಿಲ್ಲ. ಪಾಪ ತುಂಬಾ ಕಷ್ಟಪಟ್ಟು ಆಮೇಲೆ ಬಂದ್ರು. ಸಿಗಾಕೊಂಡ್ಬಿಟ್ಟಿದ್ದಾರೆ, ಬರಕ್ಕೆ ಆಗ್ತಿಲ್ಲ. ನಾನು ನಮ್ಮ ಅಕ್ಕ ಹೇಳ್ತಾ ಇದ್ದೀವಿ ಇವಾಗ. ಫೈನಲಿ ನಮ್ ದೊಡಮ್ಮ ಹೊರಗಡೆ ಬಂದ್ರು. ನನ್ ತಂಗಿದು ಮೂರನೇ ಸತಿ ಬರ್ತಿರೋದು, ಸುಮ್ನೆ ಹೋಗ್ತಾಳೆ ಬರ್ತಾಳೆ. ನೀಗಂತೂ ಸಿಕ್ಕಿದ ಚಾನ್ಸು ಚೆನ್ನಾಗಿ ಹೊಡೆದಿದ್ದೀನಿ ಎಲ್ಲರಿಗೂ. ಇವಳು ನೋಡಿ ಮತ್ತೆ ಬರ್ತಾ ಇದ್ದಾಳೆ. ಸಣ್ಣಕ್ಕಿದ್ದಾಳೆ ಅಂತ ಸುಮ್ಮನೆ ಹೋಗೋದು ಬರೋದು ಇದೇ ಮಾಡ್ಕೊಂಕೋತಿದ್ಲು. ನೆಕ್ಸ್ಟ್ ಇದೇ ಒಬ್ಬವನ ಮನೆ. ನಾವೆಲ್ಲ ಇವಾಗ ಒಳಗಡೆ ಹೋಗಿ ನೋಡ್ತಾ ಇದ್ದೀವಿ. ನಮ್ಮಪ್ಪನಿಗೆ ತುಂಬ ವರ್ಷದ ಆಸೆ ಇತ್ತು ಚಿತ್ರದುರ್ಗ ಕೋಟೆ ನೋಡಬೇಕು ಅಂತ. ಇವತ್ತು ಫೈನಲಿ ನೋಡಿ ಮುಗಿಸಿದ್ದೀವಿ. ಇವರು ಜ್ಯೋತಿ ರಾಜ್ ಬಂದೇ ಹತ್ತುತ್ತಿದ್ರು, ಇಳಿಬೇಕಾದ್ರೆ ವಿಡಿಯೋ ತೆಗೆದಿದ್ದೀನಿ. ಅವ್ರ ಜೊತೆ ನಾವು ಸೆಲ್ಫಿ ತಗೊಂಡ್ವಿ. ಈಗ ನಾವು ಹೊರಗಡೆ ಬಂದಿದ್ದೀವಿ. ಲಾಸ್ಟಲ್ಲಿ ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ ಬರೋ ತನಕ ನೋಡ್ತಾ ಇರಿ ಸುರಭಿ ವ್ಲಾಗ್ಸ್.